Hi students, I am Dr. Hirana, Assistant Professor, Department of Political Science, Government Freshers College, Bagepalli. Today, I am discussing about the second sem political science paper, Understanding Political Theory, session number 12, Important Features of Democracy. Vidyarthigale, erdane semester na राज्यशास्त्र विषय के संबंधी राजकीय सिद्धांत अर्थविके अध्ययन विषय टापिक प्रजाप्रभुत्व प्रमुख लक्षण बे ना अध्ययन प्रजाप्रभुत्व अर्थ मत व्याख्यान बे हिंदी सेशन ना अध्ययन जो प्रजाप्रभुत्व अंदा प्रजेद प्रजेगी प्रजेगोस्कर इंत सरकार पद्धति ना तक अदर व्याख्यान कूड़ा चर्चे विमर्शे मूलक नड़ियों सरकार कूड़ा आगे प्रजाप्रभुत्व अध्ययन केवल परीक्षा दृष्टिया मात्र सो ज्ञान दृष्टिया कूड़ा मुख्यवाद प्रजाप्रभुत्व प्रमुख लक्षण बहुत परीक्षा दृष्टिकोनदू कूड़ा बहुत मुख्यवाद 15 मार्क्स के केतर निम्हे सो आग इमें तुम उपयोगकारी आगते सो मोदी प्रजाप्रभुत्व प्रमुख लक्षण बे इंपार्टेंट फीचर्स आफ् डेमोक्रेसी इंट्रोडक्षन ना नोड़ सो प्रजाप्रभुत्व अंदा जनता अधिकार प्रजे प्रभु प्रजाशक्ति मुंत अंशव इले ना आलरे ना चिंतनी democracy is power of the people, the citizens are princes, people's power. So ee reetiyagi aneka reetiyada arthavana idralli navu helidivi. So inde kuda adhyayana madidivi. According to Abraham Lincoln, he says what is democracy? Democracy is the government for the people, to the people and by the people. So prajaprabhutva andre prajegalinda prajegaligagi mattu prajegaligoskara ಇರಂತ ಸರ್ಕಾರ ಪದ್ಧತಿಯನ್ನೇ ಅವರು ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತಾರೆ ಇದೊಂದು ಜನಪ್ರಿಯ ವ್ಯಾಖ್ಯಾನ ಸೊ ಪಾಪ್ಯುಲರ್ ಇಟ್ಸ್ ಕಾಲ್ಡ್ ಪಾಪ್ಯುಲರ್ ಡೆಫಿನಿಷನ್ ಸೊ ಅಕಾರ್ಡಿಂಗ್ ಟು ಸರ್ ಜಾನ್ ಶೀಲೆ ಡೆಮೋಕ್ರಸಿ ಇಸ್ ಎ ಫಾರ್ಮ್ ಆಫ್ ಗವರ್ನಮೆಂಟ್ ಇನ್ ವಿಚ್ ಎವ್ರಿ ಒನ್ ಪಾರ್ಟಿಸಿಪೇಟ್ಸ್ ಸೊ ಜಾನ್ ಶೀಲೆರವರು ಹೇಳ್ತಾರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳಿ ಅವರ ಪ್ರಕಾರ ಪ್ರತಿಯೊಬ್ಬರೂ ಭಾಗವಹಿಸುವ ಒಂದು ಬಗೆಯ ಸರ್ಕಾರ ಪದ್ಧತಿಯ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀಬಹುದು ಸೋ ಇಂತ ಪ್ರಜಾಪ್ರಭುತ್ವದಲ್ಲಿ ಹಲವಾರು ಪ್ರಮುಖವಾದ ಲಕ್ಷಣಗಳಿದ್ದಾವೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ನ್ಯಾಯ ಹಕ್ಕುಗಳು ಜನತೆಯ ಅಧಿಕಾರ ಜನತಾ ಪರಮಾಧಿಕಾರ ಈ ರೀತಿಯಾದ ಹಲವಾರು ಲಕ್ಷಣಗಳನ್ನು ಈ ಪ್ರಜಾಪ್ರಭುತ್ವದಲ್ಲಿ ಕಾಣಬಹುದು ಅದನ್ನು ಒಂದೊಂದಾಗಿ ಅಧ್ಯಯನವನ್ನು ಮಾಡೋಣ ಸೋ ಫಸ್ಟ್ ಒನ್ ಈಕ್ವಾಲಿಟಿ ಸಮಾನತೆ ಸೋ ಸಮಾನತೆ ಅಂದಾಗ ರಾಜ್ಯದ ಅಧೀನದಲ್ಲಿ ವಾಸ ಮಾಡ್ತಾರಂತ ಪ್ರತಿಯೊಬ್ಬರೂ ಕೂಡ ಸಮಾನರಾಗಿರ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಫ್ರಾನ್ಸಿನ ಮಹಾಕ್ರಾಂತಿಯ ಒಂದು ಘೋಷಣೆಯಾದಂಥ ಸೊ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸೊ ಇವುಗಳು ಫ್ರಾನ್ಸಿನ ಮಹಾಕ್ರಾಂತಿಯ ಘೋಷಣೆಯಾಗಿದ್ದಾವೆ 1789ರಲ್ಲಿ ಫ್ರಾನ್ಸಲ್ಲಿ ಮಹಾಕ್ರಾಂತಿ ಆಯಿತು ಅದರ ಮೂಲಕ ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವ ಮತ್ತಷ್ಟು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗಿದ್ದನ್ನು ನಾವು ಮನನ ಮಾಡ್ಕೊಬೇಕಾಗುತ್ತೆ ಸೊ ವಾಟ್ ಈಸ್ ಈಕ್ವಾಲಿಟಿ ಈಕ್ವಾಲಿಟಿ ಮೀನ್ಸ್ ದಟ್ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಸೊ ಸಮಾನತೆ ಅಂದರೆ ಏನಂದರೆ ಕಾನೂನಿನ ಮುಂದೆ ಸರ್ವರು ಸಮಾನರು ಇಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ ನೋ ಡಿಸ್ಕ್ರಿಮಿನೇಷನ್ ಅಮಾಂಗ್ ರಿಲಿಜಿಯನ್ ಕ್ಯಾಸ್ಟ್ ಕಲರ್ ಸೆಕ್ಸ್ ಲ್ಯಾಂಗ್ವೇಜ್ ಆರ್ ಪ್ಲೇಸ್ ಆಫ್ ಬರ್ತ್ ಯಾವುದೇ ರೀತಿಯಾದ ಒಂದು ಧರ್ಮ ಜಾತಿ ಲಿಂಗ ಭಾಷೆ ಸೊ ಇದರ ಆಧಾರದ ಮೇಲೆ ಯಾವುದೇ ರೀತಿಯಾದ ತಾರತಮ್ಯವನ್ನು ಮಾಡೋ ಹಾಗಿಲ್ಲ ಅಥವಾ ಭೇದ ಭಾವವನ್ನು ಮಾಡೋ ಹಾಗಿಲ್ಲ ಸೊ ಸರ್ವರನ್ನು ಕೂಡ ಸಮಾನವಾಗಿ ಕಾಣುವಂಥ ಒಂದು ಆ ಸರ್ಕಾರ ಪದ್ಧತಿ ಅಂದರೆ ಅದನ್ನು ನಾವು ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀಬೋದು ಸೊ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದಿ ಲಾ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರಾಗಿರ್ತಾರೆ ಸೊ ಕಾನೂನು ಅಂತಂದಾಗ ಅದು ಧರ್ಮದ ವಿಷಯದಲ್ಲಿ ಜಾತಿಯ ವಿಷಯದಲ್ಲಿ ವರ್ಣದ ವಿಷಯದಲ್ಲಿ ಭೇದ ಭಾವ ಮಾಡೋದಿಲ್ಲ ಅವನು ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವನಿಗೆ ಅದೇ ರೀತಿಯಾದ ಕಾನೂನುಗಳಿರ್ತವೆ ಜೊತೆಗೆ ಸಮಾನರಾಗಿರ್ತಾನೆ ಜೊತೆಗೆ ಒಬ್ಬ ಕೆಳ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂಥ ಒಬ್ಬ ವ್ಯಕ್ತಿ ಕೂಡ ಸಾಮಾನ್ಯ ಪ್ರಜೆಯು ಕೂಡ ಸಮಾನರಾಗಿರ್ತಾನೆ ಸೊ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಕಾಣ್ತೀವಿ ಸೆಕೆಂಡ್ ಒನ್ ಫ್ರೀಡಮ್ ಸ್ವಾತಂತ್ರ್ಯ ಫ್ರೀಡಮ್ ಇಸ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ಆಫ್ ಡೆಮೋಕ್ರಸಿ ಸೊ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಚಿಂತನೆ ಪ್ರಜಾಪ್ರಭುತ್ವದ ಮೂಲ ಲಕ್ಷಣ ಅಂತ ಕೂಡ ನಾವು ಕರಿಬೋದು
ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಇದು ಪ್ರಜಾಪ್ರಭುತ್ವದ ಮೂಲ ಲಕ್ಷಣಗಳಾಗಿದ್ದಾವೆ ಬಹಳ ಮುಖ್ಯವಾದ ಲಕ್ಷಣಗಳು ಸೊ ಡೆಮಾಕ್ರಸಿ ಪ್ರೊಟೆಕ್ಟ್ಸ್ ದಿ ರೈಟ್ಸ್ ಅಂಡ್ ಫ್ರೀಡಮ್ಸ್ ಆಫ್ ದಿ ಸಿಟಿಸನ್ಸ್ ಸೊ ಪ್ರಜಾಪ್ರಭುತ್ವ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುತ್ತೆ ಸೊ ಸ್ವಾತಂತ್ರ್ಯ ಅಂದ್ರೆ ಏನು ಸ್ವಾತಂತ್ರ್ಯ ಎಂದರೆ ಎಲ್ಲ ಬಂಧನಗಳಿಂದ ವಿಮುಕ್ತಿಯನ್ನು ಹೊಂದಿದಾಗ ಪ್ರತಿಯೊಬ್ಬ ಪ್ರಜೆಯು ಅದನ್ನು ಸ್ವಾತಂತ್ರ್ಯ ಅಂತ ನಾವು ಕರೀಬೋದು ಕೇವಲ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ಅಲ್ಲ ಸೊ ಎಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಇರೋದನ್ನು ನಾವು ಸ್ವಾತಂತ್ರ್ಯ ಅಂತೇಳಿ ಕರೀಬೋದು ಸೊ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಬಹಳ ಮುಖ್ಯವಾದುದು ಎಲ್ಲ ಬಂಧನಗಳಿಂದ ವಿಮುಕ್ತಿಯನ್ನು ಹೊಂದಿರುವುದನ್ನೇ ನಾವು ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ ಬಹುತೇಕ ಆಯಾ ದೇಶಗಳ ಪ್ರಜಾಪ್ರಭುತ್ವ ದೇಶಗಳ ರಾಷ್ಟ್ರಗಳ ಒಂದು ಸಂವಿಧಾನ ಏನಿದೆ ಆ ಸಂವಿಧಾನದಲ್ಲಿ ಈ ಸ್ವಾತಂತ್ರ್ಯವನ್ನು ಮೂಲಭೂತವಾಗಿ ಅಥವಾ ಮೂಲಭೂತ ಹಕ್ಕಾಗಿ ನೀಡಿರೋದನ್ನು ಕಾಣ್ಬೋದು ಭಾರತ ಸಂವಿಧಾನದ ವಿಧಿ 19 ರಿಂದ 22 ರವರೆಗೆ ಈ ಒಂದು ಸ್ವಾತಂತ್ರ್ಯದ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಸೊ ಫ್ರೀಡಮ್ ಸೊ ಪ್ರತಿಯೊಬ್ಬನೂ ಕೂಡ ಸಮಾನವಾಗಿ ಬದುಕಬೇಕಾಗತ್ತೆ ಸೊ ಹಾಗಾಗಿ ಹೆಜ್ಜೆ ಲಾಸ್ಕಿ ಹೇಳ್ತಾರೆ ಸೊ ಮಾನವ ಸ್ವತಂತ್ರವಾಗಿ ಜನಿಸಿದ್ದಾನೆ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಹಾಗಾಗಿ ಯಾವುದೇ ಬಂಧನಗಳವರೆಗೆ ಇರಬಾರ್ದು ಮಾನವನಿಗೆ ಸೊ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ ಇದೆ ಸಿಟಿಸನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಸೆಂಬ್ಲಿ ಜಾಯಿನಿಂಗ್ ಫ್ರೀಡಮ್ ಅಸೋಸಿಯೇಷನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ದಿ ಫ್ರೀಡಮ್ ಆಫ್ ಟು ಇನ್ಸ್ಟಾಲ್ ಫ್ರೀಡಮ್ ಆಫ್ ದಿ ಪ್ರೆಸ್ ಬಿಲಾಂಗ್ಸ್ ಟು ದಿ ಗವರ್ನಮೆಂಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಟೆಕ್ಟಿಂಗ್ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತನಾ ಸ್ವಾತಂತ್ರ್ಯ ಜೊತೆಗೆ ಸಭೆ ಸೇರಂಥ ಸ್ವಾತಂತ್ರ್ಯ ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋಂಥ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಮುಂತಾದ ಒಂದು ಅಂಶಗಳ ಮೂಲಕ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಒಂದು ಸ್ವಾತಂತ್ರ್ಯ ಒಳಗೊಂಡಿದೆ ಹಾಗಾಗಿ ನಮಗೆ ಬೇಕಾದ ರೀತಿಯಾಗಿ ಬದುಕುವಂಥ ಒಂದು ಹಕ್ಕನ್ನು ಕೂಡ ನಾವು ಕಾಣ್ಬೋದು ವಸತಿ ಸ್ವಾತಂತ್ರ್ಯವನ್ನು ಕಾಣ್ಬೋದು ಈ ರೀತಿಯಾಗಿ ಎಲ್ಲ ರೀತಿಯಾದ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ ಆದರೆ ಬೇರೆ ರೀತಿಯಾದ ಸರ್ಕಾರಗಳು ಅಂದರೆ ಅರಸೊತ್ತಿಗೆ ಆಗಿರ್ಬೋದು ಅಥವಾ ಸರ್ವಾಧಿಕಾರ ಆಗಿರ್ಬೋದು ಅಂಥದ್ರಲ್ಲಿ ಮಾನವನಿಗೆ ಸ್ವತಂತ್ರವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಬ್ರದರ್ಹುಡ್ ಭ್ರಾತೃತ್ವ ಇದು ಫ್ರಾನ್ಸಿನ ಮಹಾಕ್ರಾಂತಿಯ ಒಂದು ಕೊಡುಗೆ ಅಂತ ಕೂಡ ಕರೀಬೋದು ಫ್ರೆಟರ್ನಿಟಿ ಈಸ್ ಪ್ರಾಮಿನೆಂಟ್ ಇನ್ ದಿ ಪ್ರೊಕ್ಲೋಮಿಂಗ್ ಆಫ್ ದಿ ಗ್ರೇಟ್ ರೆವಲ್ಯೂಷನ್ ಸೊ ವಿಶ್ವದಲ್ಲಿ ನಡೆದಂಥ ಕ್ರಾಂತಿಗಳಿಂದಾಗಿ ಒಂದು ಭ್ರಾತೃತ್ವ ಅಥವಾ ಫ್ರೆಟರ್ನಿಟಿ ಅನ್ನೋದು ಅಸ್ತಿತ್ವಕ್ಕೆ ಬಂದಿರೋದನ್ನು ಕಾಣ್ತೀವಿ ಸೊ ಭ್ರಾತೃತ್ವ ಅಂದಾಗ ಒಂದು ದೇಶದಲ್ಲಿ ವಾಸ ಮಾಡ್ತಾರಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೇ ರೀತಿಯಾದ ಜೀವನವನ್ನು ಮಾಡುವಂಥದ್ದು ಅಥವಾ ಏನು ಸಹೋದರರಾಗಿ ಬದುಕೋದನ್ನು ನಾವು ಭ್ರಾತೃತ್ವ ಅಂತ ಕರಿತೀವಿ ಸೊ ಫ್ರಾನ್ಸಿನ ಮಹಾಕ್ರಾಂತಿಯ ಘೋಷಣೆ ಸೊ ಸ್ವತಂತ್ರ ಸಮಾನತೆ ಭ್ರಾತೃತ್ವಗಳು ಪ್ರಜಾಪ್ರಭುತ್ವದ ಮೂಲ ತತ್ವಗಳು ಆಗಿದ್ದಾವೆ ಅನ್ನೋದನ್ನು ಹಿಂದೆ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೀವಿ ಸೊ ಭ್ರಾತೃತ್ವ ಎಂದರೆ ಸಹೋದರತೆ ಮತ್ತು ಅಥವಾ ಬಾಂಧವ್ಯವಾಗಿದೆ ಜನರಲ್ಲಿ ಜನರು ಮತ್ತು ಜನರ ಮಧ್ಯೆ ಇರುವಂಥ ಪ್ರೀತಿ ಹಾಗೂ ವಿಶ್ವಾಸ ಗೌರವ ಇದು ಭ್ರಾತೃತ್ವದ ಒಂದು ಚಿಂತನೆಯಾಗಿದೆ ಸೊ ಜಾತ್ಯತೀತ ಎನ್ನುವ ತತ್ವಗಳು ಅಥವಾ ಏನು ಸೆಕ್ಯುಲರಿಸಮ್ ಪ್ರಿನ್ಸಿಪಲ್ ಏನಿದೆ ಅಥವಾ ಒಂದು ತತ್ವಗಳೇನಿದ್ದಾವೆ ಅವುಗಳು ಈ ಭ್ರಾತೃತ್ವವನ್ನು ಬೆಳೆಸ್ತವೆ ಭ್ರಾತೃತ್ವ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಯಾಕಂದರೆ ವಿಶ್ವದ ಬಹುತೇಕ ರಾಜ್ಯಗಳಲ್ಲಿ ಒಂದೇ ಧರ್ಮದವರು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಭಾಷೆಯವರು ಕೂಡ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಭಾರತದಂಥ ರಾಷ್ಟ್ರದಲ್ಲಿ ಹಲವು ಧರ್ಮಗಳಿದ್ದಾವೆ ಹಲವು ಜಾತಿ ಇದೆ ಹಾಗೂ ಹಲವು ಭಾಷೆಗಳಿದ್ದಾವೆ ವಿವಿಧ ರೂಢಿ ಮತ್ತು ಸಂಪ್ರದಾಯಗಳಿದ್ದಾವೆ ಆದರೂ ಕೂಡ ನಮ್ಮಲ್ಲಿ ಭ್ರಾತೃತ್ವದ ಚಿಂತನೆಗಳನ್ನು ಕಾಣ್ತೀವಿ ಸೊ ಫೋರ್ತ್ ಒನ್ ಇಂಪಾರ್ಟೆನ್ಸ್ ಟು ದಿ ಪರ್ಸನ್ ಸೊ ಪ್ರಜಾಪ್ರಭುತ್ವ ವ್ಯಕ್ತಿಗೆ ಮಹತ್ವವನ್ನು ನೀಡುತ್ತದೆ ಡೆಮಾಕ್ರಸಿ ಗೀವ್ಸ್ ಪ್ರಿಫರೆನ್ಸ್ ಟು ದಿ ಇಂಡಿವಿಜುವಲ್ ಅಂಡ್ ಟು ದಿ ಪ್ರಾಪರ್ಟಿ ಆಫ್ ದಿ ಇಂಡಿವಿಜುವಲ್ ಸೊ ಪ್ರಜಾಪ್ರಭುತ್ವ ವ್ಯಕ್ತಿಗೆ ಹಾಗೂ ವ್ಯಕ್ತಿಯ ಆಸ್ತಿಗೆ ಅಧಿಕ ಪ್ರಾಶಸ್ತ್ಯವನ್ನು ನೀಡುತ್ತದೆ ಪ್ರಜಾಪ್ರಭುತ್ವ ಅಂತಂದಾಗ ಅದು ಪ್ರಜೆಗಳ ಅಧಿಕಾರ ಅನ್ನೋದನ್ನು ಈಗ ಆಲ್ರೆಡಿ ನಾವು ಈ ಹಿಂದೆ ಚಿಂತನೆಯನ್ನು ಮಾಡಿದ್ದೀವಿ ಸೊ ಅಬ್ರಹಾಂ ಲಿಂಕನ್ ಕೂಡ ಅದೇ ಹೇಳೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋಂಥ ಸರ್ಕಾರ ಅಂತ ಕರಿತೀವಿ ಪ್ರಜಾಪ್ರಭುತ್ವ ಇರೋದು ವ್ಯಕ್ತಿಗೋಸ್ಕರ ಸೊ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅಥವಾ ಅಭಿವೃದ್ಧಿ ಆಗಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಇದೆ ಸೊ ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ಒಂದು ಯಶಸ್ವಿ ಸರ್ಕಾರ ಪದ್ಧತಿ ಅಂತ ಕೂಡ ನಾವು ಕರೆಯಬಹುದು ಜೊತೆಗೆ ಪ್ರಜಾಪ್ರಭುತ್ವ ವ್ಯಕ್ತಿಗೆ ಹೆಚ್ಚಿನ ಮಾನ್ಯತೆ ನೀಡೋದ್ರಿಂದ ಜೊತೆಗೆ ಪ್ರಜೆಗಳನ್ನು ಗೌರವಿಸುತ್ತದೆ ಸೊ ಗೌರವವನ್ನು ನೀಡುವಂಥ ಗುಣವನ್ನು ಪ್ರಜಾಪ್ರಭುತ್ವ ಒಳಗೊಂಡಿದೆ ಡೆಮಾಕ್ರಸಿ ಆಸ್ ದಿ ವರ್ಚ್ಯೂ ಆಫ್ ರೆಸ್ಪೆಕ್ಟಿಂಗ್ ದ ಸಿಟಿಸನ್ಸ್ ಬೈ ಗಿವಿಂಗ್ ಗ್ರೇಟರ್ ಇಂಪಾರ್ಟೆನ್ಸ್ ಟು ದಿ ಇಂಡಿವಿಜುವಲ್ ಸೊ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡುತ್ತದೆ ದೇರ್ ಆರ್ ಮೋರ್ ಇಂಪಾರ್ಟೆಂಟ್ ಸಿಟಿಸನ್ಸ್ ದೆನ್ ದಿ ಸ್ಟೇಟ್
ए पर्सन कैन बी हेल्ड विदाउट बॉन्ड। ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರ್ತದೆ, ಜೊತೆಗೆ ಮಹತ್ವ ಇರ್ತದೆ. ಪ್ರಜೆಗಳ ಒಂದು ತೀರ್ಮಾನ ಅಂತಿಮವಾದುದು. ಪ್ರಜೆಗಳು ತಮ್ಮ ಬೇಡವಾದ ಸರ್ಕಾರವನ್ನು ವಜಾಗೊಳಿಸುವ ಹಾಗೂ ತಮಗೆ ಬೇಕಾದ ಸರ್ಕಾರವನ್ನು ರಚನೆ ಮಾಡುವಂಥ ಅಧಿಕಾರ ಪ್ರಜೆಗಳಿಗಿದೆ. ಪ್ರಜೆಗಳು ತಮ್ಮ ಮತದಾನವನ್ನು ಮಾಡೋದ್ರ ಮೂಲಕ ನಿರ್ದಿಷ್ಟ ಚುನಾವಣೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಪ್ರಜೆಗಳು ಸರ್ಕಾರ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದಾಗ ಅದನ್ನು ಬೆಂಬಲಿಸ್ತಾ, ಸರ್ಕಾರ ಪ್ರಜೆಗಳ ವಿರುದ್ಧವಾಗಿ ಆಡಳಿತವನ್ನು ನಡೆಸಿದಾಗ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಾ ಸಾರ್ವಜನಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಜೊತೆಗೆ ತಮಗೆ ಬೇಕಾದ ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡು ಸೊ ಸರ್ಕಾರದ ಒಂದು ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂಥ ಅಧಿಕಾರವನ್ನು ಪ್ರಜಾಪ್ರಭುತ್ವ ಒಳಗೊಂಡಿದೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ಯಾರಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಂದರೆ ವ್ಯಕ್ತಿಗೆ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ನೀಡಲಾಗಿದೆ. ಆದರೆ ಇತರೆ ಸರ್ಕಾರಗಳಲ್ಲಿ ಅರಸೊತ್ತಿಗೆ ಅಥವಾ ಶ್ರೀಮಂತ ಪ್ರಭುತ್ವ ಅಂದಾಗ ಕೇವಲ ರಾಜರಿಗೆ ಮಾತ್ರ ಒಂದು ಪ್ರಾಮುಖ್ಯತೆ ಇರ್ತದೆ. ಶ್ರೀಮಂತ ಪ್ರಭುತ್ವ ಅಂದಾಗ ಕೇವಲ ಶ್ರೀಮಂತರಿಗೆ ಮಾತ್ರ ಪ್ರಾಮುಖ್ಯತೆ ಇರ್ತದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಮಹತ್ವ ಇದೆ ಅಂದರೆ ಪ್ರಜೆಗಳಿಗೆ ಹೆಚ್ಚಿನ ಮಹತ್ವ ಇದೆ ಅಥವಾ ವ್ಯಕ್ತಿಗೆ ಮಹತ್ವ ಇರೋದನ್ನು ನಾವು ಕಾಣ್ಬೋದು. ಸೊ ನೆಕ್ಸ್ಟ್ ಒನ್ ಗೌರ್ಮೆಂಟ್ ಆಫ್ ದಿ ಪೀಪಲ್. ಸೊ ಜನತೆಯ ಸರ್ಕಾರ ಅಂತೇಳಿ ನಾವು ಇದನ್ನು ಕರೀಬೋದು. ವಿ ಹ್ಯಾವ್ ಆಲ್ರೆಡಿ ಲರ್ನ್ ದಟ್ ಡೆಮೋಕ್ರಸಿ ಇಸ್ ದ ಪವರ್ ಆಫ್ ದಿ ಸಿಟಿಸನ್ಸ್. ಸೊ ಈ ಹಿಂದೆ ನಾವು ಅಧ್ಯಯನ ಮಾಡಿರೋ ಹಾಗೆ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ನಡೆಯುವಂಥ ಅಧಿಕಾರ ಎಂಬುದನ್ನು ಮೊದಲೇ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಜನತೆಯ ಸರ್ಕಾರ ಅಂತ ನಾವು ಕರಿತೀವಿ. ಸೊ ನಿರ್ದಿಷ್ಟ ಚುನಾವಣೆ ಆಗ್ತದೆ. ಚುನಾವಣೆ ಆದಂಥ ಸಂದರ್ಭದಲ್ಲಿ ಪ್ರಜೆಗಳು ಮತದಾನವನ್ನು ಮಾಡ್ತಾರೆ. 18 ವರ್ಷ ವಯಸ್ಸಾದಂಥ ಪ್ರತಿಯೊಬ್ಬ ಆ ದೇಶದಲ್ಲಿ ವಾಸ ಮಾಡ್ತಾರಂಥ ವ್ಯಕ್ತಿ ಮತದಾನವನ್ನು ಮಾಡ್ತಾನೆ. ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾನೆ. ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಪ್ರಜೆಗಳಿಗೆ ಜವಾಬ್ದಾರಿ ಆಗಿರಬೇಕು. ಸೊ ಯಾವ ಸರ್ಕಾರ ರಚನೆ ಆಗ್ತದೆ ಆ ಸರ್ಕಾರ ಪ್ರಜೆಗಳಿಗೆ ಜವಾಬ್ದಾರಿ ಆಗಿರ್ತದೆ. ಸೊ ಜವಾಬ್ದಾರಿ ಆಗಿದ್ದುಕೊಂಡು ಅಧಿಕಾರವನ್ನು ಅಥವಾ ಆಡಳಿತವನ್ನು ಚಲಾವಣೆ ಮಾಡ್ತಾರೆ. ಸೊ ಪ್ರಜೆಗಳಿಗೆ ಬೇಕಾದಂಥ ಆ ಮೂಲಭೂತ ಅವಶ್ಯಕತೆಗಳಿಂದವೆ ಆ ಮೂಲಭೂತ ಅವಶ್ಯಕತೆಗಳನ್ನು ನೀಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಜನತೆಯ ಸರ್ಕಾರ ಅಂತ ನಾವು ಕರಿಬೋದು. ಡೆಮೋಕ್ರಸಿ ಇಸ್ ಎ ಗೌರ್ನಮೆಂಟ್ ಥ್ರೂ ಡಿಸ್ಕಸ್ ಅಂಡ್ ಕ್ರಿಟಿಸಮ್. ಸೊ ಪ್ರಜಾಪ್ರಭುತ್ವ ಚರ್ಚೆ ಮತ್ತು ವಿಮರ್ಶೆಯ ಮೂಲಕ ನಡೆಯುವಂಥ ಸರ್ಕಾರ ಅಂತ ಕೂಡ ಕರಿತೀವಿ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಶಾಸಕಾಂಗಗಳಿರ್ತವೆ. ಶಾಸಕಾಂಗದ ಸದಸ್ಯರು ಪ್ರಜೆಗಳಿಂದ ಆಯ್ಕೆಯಾಗಿ ಬಂದಂಥ ಸದಸ್ಯರಾಗಿರ್ತಾರೆ. ಹಾಗಾಗಿ ಆಯಾ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಪ್ರಜೆಗಳಿಗೆ ಜವಾಬ್ದಾರಿ ಆಗಿರ್ತಾರೆ. ಪ್ರಜೆಗಳ ಒಂದು ಸಮಸ್ಯೆಗಳಿಂದವೇ ಆ ಸಮಸ್ಯೆಗಳನ್ನು ಶಾಸಕಾಂಗದಲ್ಲಿ ಚರ್ಚೆ ಮಾಡ್ತಾರೆ. ಎಲ್ಲರಿಗೂ ಅಂದರೆ ಜನರೆಲ್ಲರೂ ಕೂಡ ಒಪ್ಪಿಗೆ ಆದಂಥ ಒಂದು ಕಾನೂನುಗಳನ್ನು ರಚನೆ ಮಾಡುವ ಮೂಲಕ ಪ್ರಜೆಗಳ ಹಿತಾಸಕ್ತಿಯನ್ನು ಕಾಪಾಡ್ತಾರೆ. ಆ ರೀತಿಯಾಗಿ ಪ್ರಜೆಗಳ ಹಿತಾಸಕ್ತಿಯನ್ನು ಯಾವ ವ್ಯಕ್ತಿ ಕಾಪಾಡ್ತಾನೆ ಅಂಥ ವ್ಯಕ್ತಿಯನ್ನು ಜನತೆ ಪುನಃ ಆಯ್ಕೆಯನ್ನು ಮಾಡ್ತಾರೆ, ಮತ್ತೆ ಶಾಸಕಾಂಗಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಜೆಗಳಿಗೆ ವಿರುದ್ಧವಾದ ಒಂದು ಚಟುವಟಿಕೆಯಲ್ಲಿ ತೊಡಗಿದಾಗ ಅಥವಾ ಸರ್ಕಾರ ಪ್ರಜೆಗಳಿಗೆ ವಿರುದ್ಧವಾಗಿದ್ದಾಗ ಅಂಥ ಸರ್ಕಾರವನ್ನು ಪ್ರಜೆಗಳು ಬೆಂಬಲಿಸೋದಿಲ್ಲ. ಅದು ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯಾಗಿರಲಿ, ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ನಮೆಂಟ್, ಆರ್ ಪ್ರೆಸಿಡೆನ್ಸಿ ಸಿಸ್ಟಮ್ ಆಫ್ ಗೌರ್ನಮೆಂಟ್ ಅಥವಾ ಅಧ್ಯಕ್ಷೀಯ ಮಾದರಿ ಸರ್ಕಾರ ಪದ್ಧತಿ ಯಾವುದೇ ಆಗಿದ್ದರೂ ಕೂಡ ಅಲ್ಲಿ ಜನತೆಯ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಸೊ ಬೇಡವಾದ ಒಂದು ಸರ್ಕಾರವನ್ನು ಕೂಡ ಪ್ರಜೆಗಳು ವಜಾ ಮಾಡ್ತಾರೆ. ಜನರು ತಮ್ಮನ್ನು ಪ್ರತಿನಿಧಿಗಳ ಮೂಲಕ ತಮ್ಮನ್ನು ತಾವೇ ಆಳ್ವಿಕೆ ಮಾಡಿಕೊಳ್ಳುತ್ತಾರೆ. ಪೀಪಲ್ ರೂಲ್ ದೆಮ್ಸೆಲ್ಸ್ ಥ್ರೂ ಪಾಪ್ಯುಲಿಸ್. ಸೊ ಅವರು ತಮ್ಮ ಒಂದು ಏನು ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರ ಮೂಲಕ ತಮ್ಮನ್ನು ತಾವೇ ಆಳ್ವಿಕೆ ಮಾಡ್ತಾರೆ. ಸೊ ನಿಗದಿತ ಚುನಾವಣೆ ಆಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಚುನಾವಣಾ ಅಂದರೆ ಜನಪ್ರತಿನಿಧಿಗಳ ಅಧಿಕಾರಾವಧಿ ಬೇರೆ ಬೇರೆ ರೀತಿಯಾಗಿದೆ. ಅಮೇರಿಕದ ಶಾಸಕಾಂಗದಲ್ಲಿ ಕೆಳಮನೆಗೆ 2 ವರ್ಷ, ಮೇಲ್ಮನೆಗೆ 6 ವರ್ಷ ಇದೆ. ಸೊ ಭಾರತದಲ್ಲಿ ಭಾರತದ ಕೆಳಮನೆ ಜನಪ್ರತಿನಿಧಿಯ ಸದನವಾಗಿದೆ ಲೋಕಸಭೆ. ಇಲ್ಲಿ 5 ವರ್ಷಗಳ ಅವಧಿಗೆ ಜನತೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಸೊ ರಾಜ್ಯಸಭೆ ಇದೆ ಮೇಲ್ಮನೆ, ಅದು 6 ವರ್ಷಗಳ ಅವಧಿಗೆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಈ ಒಂದು ಅವಧಿಯಲ್ಲಿ ಜನತೆಯ ಪರವಾಗಿ ಪ್ರತಿನಿಧಿಗಳು ಕೆಲಸ ಕಾರ್ಯವನ್ನು ಮಾಡ್ತಾರೆ. ಅದನ್ನು ನಾವು ಜನತೆಯ ಸರ್ಕಾರ ಅಂತ ನಾವು ಕರೀಬೋದು. ಪ್ರಜಾಪ್ರಭುತ್ವ ಅಂದ್ರೇ ನಾವು ಜನತೆಯ ಸರ್ಕಾರ ಅಂತ ನಾವು ಕರಿತೀವಿ. ಸೊ ಪೀಪಲ್ಸ್ ಗೌರ್ನಮೆಂಟ್ ಅಂತೇಳಿ ಇದನ್ನು ನಾವು ಕರೀಬೋದು. 6th ಮೆಜಾರಿಟಿ ಪ್ರಿನ್ಸಿಪಲ್ಸ್, ಬಹುತ್ವದ ತತ್ವ. ಡೆಮಾಕ್ರಸಿ ಟೇಕ್ಸ್ ಪ್ಲೇಸ್ ಆನ್ ಎ ಮೆಜಾರಿಟಿ ಬೇಸಿಸ್. ಸೊ ಪ್ರಜಾಪ್ರಭುತ್ವ ಅಂತಂದಾಗ ಅದು ಬಹುತ್ವದ ಆಧಾರದ ಮೇಲೆ ನಡೆಯುತ್ತೆ. ಯಾವುದೇ ಒಂದು ಚುನಾವಣೆಗಳಾಗಿದ್ರೂ ಕೂಡ ಅಲ್ಲಿ ಬಹುತ್ವದ ಪದ್ಧತಿಯನ್ನು ನಾವು ಕಾಣ್ತೀವಿ, ಮೆಜಾರಿಟಿಯನ್ನು ನಾವು ಕಾಣ್ತೀವಿ.
ಸೊ ಎಷ್ಟು ಮತದಾನ ಆಗಿರ್ತದೆ, ಹೆಚ್ಚು ಮತಗಳನ್ನು ಯಾರು ಪ್ರತಿನಿಧಿ ಪಡ್ಕೊಳ್ತಾನೆ ಅಂಥವನು ಚುನಾವಣೆಯಲ್ಲಿ ಜೀವನ ಸಾಧಿಸ್ತಾನೆ ಅಂತ ನಾವು ಹೇಳ್ಬೋದು. ಪ್ರಜಾಪ್ರಭುತ್ವದ ಎಲ್ಲ ಚಿಂತನೆಗಳು ಕೂಡ ಬಹುತ್ವದ ಆಧಾರದ ಮೇಲಿದ್ದಾವೆ. ಬಹುತ್ವ ಅಂತಂದಾಗ ಅಥವಾ ಏನೋ ಮೆಜಾರಿಟಿ ಅಂತಂದಾಗ 100 ಜನರಲ್ಲಿ 51ರಷ್ಟು ಒಂದು ಪರವಾಗಿದ್ದಾಗ ಅಥವಾ ವಿರುದ್ಧವಾಗಿದ್ದಾಗ ಅದನ್ನು ಮೆಜಾರಿಟಿ ಅಥವಾ ಏನೋ 2/3 ಮೆಜಾರಿಟಿ ಅಂತ ಅದನ್ನು ಕರಿತೀವಿ. ಉಳಿದ 49 ಜನರು ವಿರುದ್ಧವಾಗಿದ್ದಾಗ ಅದನ್ನು ನಾವು ವಿರೋಧ ಅಂತೇಳಿ ಕರಿಬೋದು. ಈವನ್ ಶಾಸಕಾಂಗದಲ್ಲಿ ಕೂಡ ಹಾಗೇನೆ. ಉದಾಹರಣೆಗೆ ಭಾರತದ ಲೋಕಸಭೆಯಲ್ಲಿ 543 ಕ್ಷೇತ್ರಗಳಿದ್ದಾವೆ. 543 ಕ್ಷೇತ್ರಗಳಲ್ಲಿ ಬಹುಮತ ಪಡೆದಂಥ ಅಂದರೆ ಹೆಚ್ಚು ಕ್ಷೇತ್ರಗಳಲ್ಲಿ ಯಾವ ರಾಜಕೀಯ ಪಕ್ಷ ಅಥವಾ ಪಕ್ಷಗಳು ಜೀವನ ಸಾಧಿಸ್ತವೋ ಅಂಥ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಸಾಮಾನ್ಯವಾಗಿ 273 ಸ್ಥಾನಗಳನ್ನು ಗಳಿಸಿದಂಥ ಒಂದು ರಾಜಕೀಯ ಪಕ್ಷ ಅಥವಾ ರಾಜಕೀಯ ಪಕ್ಷಗಳನ್ನು ಬಹುಮತ ಪಡೆದಂಥ ರಾಜಕೀಯ ಪಕ್ಷ ಅಂತೇಳಿ ಕರಿತೀವಿ. ಆ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬಂದ ನಂತರ ಅದು ಆ ಎಲ್ಲ ತೀರ್ಮಾನಗಳನ್ನ ಶಾಸಕಾಂಗದಲ್ಲಿ ಏನು 3 ರೀತಿಯಾದ ಒಂದು ಸಂವಿಧಾನ ತಿದ್ದುಪಡಿ ಏನಿದೆ, ಸರಳ ವಿಧಾನ, ಕಠಿಣ ವಿಧಾನ ಮತ್ತು ಮಿಶ್ರ ವಿಧಾನ, ಇವುಗಳನ್ನು ತೀರ್ಮಾನ ಮಾಡಬೇಕಾದಾಗ 3/2 ಬಹುಮತದ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಅದರ ಜೊತೆಗೆ ಜನರಲ್ ಬಿಲ್ ಅಥವಾ ಸಾಮಾನ್ಯ ಮಸೂದೆಯನ್ನು ತೀರ್ಮಾನ ಮಾಡಬೇಕಾದ್ರೂ ಕೂಡ ಬಹುಮತದ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ಸದನದಲ್ಲಿ ಹಾಜರಿರುವ ಸದಸ್ಯರ ಸಂಖ್ಯೆಯಲ್ಲಿ 3/2 ಬಹುಮತ, ಈ ರೀತಿಯಾದ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ. ಇದು ಅದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಅಥವಾ ಈವನ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ಸ್, ಸೊ ಸ್ಥಳೀಯ ಸರ್ಕಾರ ಆಗಿದ್ದರೂ ಕೂಡ 3/2 ಬಹುಮತದ ತೀರ್ಮಾನವನ್ನೇ ಕೈಗೊಳ್ಳಲಾಗುತ್ತದೆ. ದೋಸ್ ಹೂ ವೋಟೆಡ್ ದಿ ಮೋಸ್ಟ್ ವಿಲ್ ವಿನ್ ದಿ ಎಲೆಕ್ಷನ್. ಈವನ್ ನಾವು ಚುನಾವಣೆಯನ್ನು ನಾವು ನೋಡಿದಾಗ ಅತಿ ಹೆಚ್ಚು ಸ್ಥಾನ ಅತಿ ಹೆಚ್ಚು ಮತಗಳನ್ನು ಯಾರು ಗಳಿಸಿದ್ದಾರೆ ಅಂಥವರನ್ನು ಆ ಕ್ಷೇತ್ರದಲ್ಲಿ ಜೀವನ ಸಾಧಿಸಿದಂಥ ವ್ಯಕ್ತಿ ಅಥವಾ ಪ್ರತಿನಿಧಿ ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ. ಹಾಗಾಗಿ ಪ್ರಜಾಪ್ರಭುತ್ವದ ಎಲ್ಲ ವಿಚಾರಗಳು, ಅದು ಕಾನೂನುಗಳಾಗಿರ್ಬೋದು ಅಥವಾ ಮುಖ್ಯವಾಗಿ ಆಯವ್ಯಯ ಪತ್ರ ಆಗಿರ್ಬೋದು ಅಥವಾ ಹಣಕಾಸು ಮಸೂದೆ ಆಗಿರ್ಬೋದು, ಯಾವುದೇ ಆದರೂ ಕೂಡ ತೀರ್ಮಾನ ಕೈಗೊಳ್ಳಬೇಕಾದಾಗ ಬಹುತ್ವದ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಅದನ್ನು ನಾವು ಜನಾಭಿಪ್ರಾಯ ಅಂತ ಕೂಡ ಕರಿಬೋದು. ಸೊ ಪ್ರಜೆಗಳು ಅಥವಾ ಶಾಸಕಾಂಗದಲ್ಲಿರುವಂಥ ಸದಸ್ಯರ ಜನಾಭಿಪ್ರಾಯ ಅಂತ ಕೂಡ ನಾವು ಕರಿಬೋದು. ಆ ಜನಾಭಿಪ್ರಾಯದ ಮೂಲಕ ಒಂದು ಮಸೂದೆಯನ್ನು ಜಾರಿಗೆ ತರುವ ಅಥವಾ ಆ ಮಸೂದೆಯನ್ನು ರದ್ದುಪಡಿಸುವ ಅಧಿಕಾರ ಈ ಒಂದು ಬಹುತ್ವದ ಆಧಾರದ ಮೇಲೆ ಅಥವಾ ಬಹುಮತದ ಆಧಾರದ ಮೇಲೆ ಇದೆ. ಸೊ ಇದು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖವಾದ ಲಕ್ಷಣ ಅಂತ ಕೂಡ ಕರಿಬೋದು. 7th ಪಾರ್ಟಿ ಸಿಸ್ಟಮ್, ಪಕ್ಷ ಪದ್ಧತಿ. ಪಾರ್ಟಿ ಸಿಸ್ಟಮ್ ಆರ್ ಪೊಲಿಟಿಕಲ್ ಪಾರ್ಟೀಸ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿ ಡೆಮಾಕ್ರಸಿ. ಸೊ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಬೆನ್ನೆಲುಬು ಅಂತ ನಾವು ಕರಿತೀವಿ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳಿರದ ಹೊರತಾಗಿ ಅಥವಾ ರಾಜಕೀಯ ಪಕ್ಷಗಳಿಲ್ಲದೇನೆ ನಾವು ಪ್ರಜಾಪ್ರಭುತ್ವವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ರಚನೆ ಮಾಡಬೇಕಾದ್ರೆ, ಪ್ರಜೆಗಳಲ್ಲಿ ಮತದಾನಕ್ಕಾಗಿ ಚುನಾವಣೆಯನ್ನು ನಡೆಸಬೇಕಾದ್ರೆ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಬೇಕು. ಸೊ ರಾಜಕೀಯ ಪಕ್ಷಗಳಿಲ್ಲ ಅಂತಂದರೆ ಪ್ರಜಾಪ್ರಭುತ್ವ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ. ಸಿಟಿಸನ್ಸ್ ಯಾವ ಪೊಲಿಟಿಕಲ್ ರೈಟ್ಸ್, ಸೊ ಪ್ರಜೆಗಳಿಗೆ ರಾಜಕೀಯ ಹಕ್ಕುಗಳಿದ್ದಾವೆ. ಸೊ ಪ್ರಜೆಗಳು ತಮ್ಮ ರಾಜಕೀಯ ಹಕ್ಕುಗಳನ್ನು ಚಲಾವಣೆ ಮಾಡ್ತಾರೆ. ಪ್ರಜೆಗಳು ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದ್ದಾವೆ. ಜೊತೆಗೆ ತಮ್ಮದೇ ಆದ ಒಂದು ರಾಜಕೀಯ ಪಕ್ಷದಲ್ಲಿ ಸಿದ್ಧಾಂತವನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಈ ರೀತಿಯಾದ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಜೆಗಳಿಗೆ ಅವಕಾಶ ಇದೆ. ಸೊ ಭಾರತವನ್ನು ಎಕ್ಸಾಂಪಲ್ ನೋಡಿದರೆ ಭಾರತದಲ್ಲಿ 7 ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಅದು ಕಾಂಗ್ರೆಸ್, BJP, SP, BSP ಈ ಥರದ ಅನೇಕ ರಾಜಕೀಯ ಪಕ್ಷಗಳನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಕೂಡ ಇದ್ದಾವೆ. DMK, ADMK, JDS, JDU ಈ ಥರದ ಒಂದು ಅನೇಕ ರಾಜಕೀಯ ಪಕ್ಷಗಳನ್ನು ಕೂಡ ನಾವು ಕಾಣ್ತೀವಿ. ಸೊ ಎಲ್ಲ ರಾಜಕೀಯ ಪಕ್ಷಗಳಿರೋದ್ರಿಂದಲೇ ಪ್ರಜಾಪ್ರಭುತ್ವ ಚೆನ್ನಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ರಾಜಕೀಯ ಪಕ್ಷಗಳಿಗೆ ಬಹುಮತವನ್ನು ಕೊಟ್ಟಾಗ ಯಾವ ರಾಜಕೀಯ ಪಕ್ಷಕ್ಕೆ ಬಹುಮತ ಬರ್ತದೋ ಅದು ಆಡಳಿತಾರೂಢ ಪಕ್ಷ ಆಗುತ್ತೆ. ಯಾವ ರಾಜಕೀಯ ಪಕ್ಷಕ್ಕೆ ಜನ ಬೆಂಬಲ ಇರೋದಿಲ್ಲ ಅಂಥ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ತವೆ. ಸೊ ಒಟ್ಟಾರೆಯಾಗಿ ಅದು ಆಡಳಿತಾರೂಢ ಪಕ್ಷ ಆಗಿರಲಿ, ವಿರೋಧ ಪಕ್ಷ ಆಗಿರಲಿ, ಪ್ರಜೆಗಳ ಪರವಾಗಿ ಕೆಲಸವನ್ನು ಮಾಡ್ತವೆ. ಹಾಗಾಗಿ ಪ್ರಜೆಗಳಿಗೆ ರಾಜಕೀಯ ಹಕ್ಕುಗಳಿರೋದನ್ನು ಕಾಣ್ತೀವಿ. ಸೊ ಅಂಥ ರಾಜಕೀಯ ಹಕ್ಕುಗಳು ಯಾವ್ಯಾವ ಅಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಂಥ ಒಂದು ರಾಜಕೀಯ ಹಕ್ಕು ಇದೆ ಪ್ರಜೆಗಳಿಗೆ. ಅದೇ ರೀತಿಯಾಗಿ ಮತ ಚಲಾವಣೆಯನ್ನು ಮಾಡೋದು, ಸೊ ವೋಟಿಂಗ್ ಪವರ್ ಬಹಳ ಮುಖ್ಯವಾದದ್ದು ಪ್ರಜಾಪ್ರಭುತ್ವದಲ್ಲಿ. ಮತ ಚಲಾಯಿಸುವಂಥ ಒಂದು ಅಧಿಕಾರ ಇದೆ. ಸೊ ಸರ್ಕಾರ ಪ್ರಜೆಗಳಿಗೆ ವಿರುದ್ಧವಾಗಿ ನಡೆದಾಗ ಅದನ್ನು ಟೀಕೆ ಮಾಡೋಂಥ ಅಧಿಕಾರ ಪ್ರಜೆಗಳಿಗಿದೆ. ಸೊ ಪ್ರತಿಭಟನೆ ಮಾಡೋಂಥ ಅಧಿಕಾರ ಪ್ರಜೆಗಳಿಗಿದೆ. ಜೊತೆಗೆ ರಾಜಕೀಯ ಪಕ್ಷಗಳು ತಮ್ಮ ಅಭಿಪ್ರಾಯವನ್ನು ಜನರ ಮೇಲೆ ಹೇರ್ತವೆ. ತಾವು ಏನು ಒಂದು ಸಿದ್ಧಾಂತವನ್ನು ರಾಜಕೀಯ ಪಕ್ಷಗಳು ಹೊಂದಿದ್ದಾವೆ ಆ ಸಿದ್ಧಾಂತವನ್ನು ಪ್ರಜೆಗಳಿಗೆ ತಿಳಿಸ್ಕೊಡ್ತವೆ.
ಆಡಳಿತಾರೂಢ ಪಕ್ಷದ ಲೋಪದೋಷಗಳನ್ನು ವಿರೋಧ ಪಕ್ಷಗಳು ಬಯಲಿಗೆ ಎಳೆದು ಜನರ ಮುಂದೆ ಇಡ್ತವೆ. ಅದು ಮಾಧ್ಯಮದ ಮೂಲಕ ಆಗಿರ್ಬೋದು, ಪತ್ರಿಕೆಯ ಮೂಲಕ ಆಗಿರ್ಬೋದು, ಜನರ ಮುಂದೆ ಇಡ್ತವೆ. ಸಾರ್ವಜನಿಕ ಸಭೆ ಸಮಾರಂಭಗಳ ಮೂಲಕ ಆಗಿರ್ಬೋದು, ವೇದಿಕೆಗಳ ಮೂಲಕ ಆಗಿರ್ಬೋದು, ಪ್ರಜೆಗಳಿಗೆ ಒಂದು ರಾಜಕೀಯ ಜ್ಞಾನವನ್ನು ರಾಜಕೀಯ ಪಕ್ಷಗಳು ಮೂಡಿಸ್ತವೆ. ಸೊ ರಾಜಕೀಯ ಪಕ್ಷಗಳು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸ್ತವೆ. ಜೊತೆಗೆ ಪ್ರತಿ ರಾಜಕೀಯ ಪಕ್ಷಗಳು ಕೂಡ ಜನರನ್ನು ತಮ್ಮತ್ತ ಸೆಳೆಯುವಂಥ ಕೆಲಸವನ್ನು ಮಾಡ್ತವೆ. ರಾಜಕೀಯ ಪಕ್ಷಗಳ ಅಂತಿಮ ಉದ್ದೇಶ ಏನಾಗಿರ್ತದೆ ಅಂದರೆ ಸರ್ಕಾರವನ್ನು ರಚನೆ ಮಾಡೋದು ಆಗಿರುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವದ ಅತ್ಯಂತ ಒಂದು ಪ್ರಮುಖವಾದ ಲಕ್ಷಣ ಅಂತಂದರೆ ಅದನ್ನು ನಾವು ಪಾರ್ಟಿ ಸಿಸ್ಟಮ್ ಅಥವಾ ಪಕ್ಷ ಪದ್ಧತಿ ಅಂತೇಳಿ ಕರೀಬೋದು. ಸೊ 8th ಪೀಪಲ್ಸ್ ವೆಲ್ಫೇರ್ ಜನತಾ ಕಲ್ಯಾಣ, ಸೊ ಪ್ರಜೆಗಳ ಕಲ್ಯಾಣ ಅಂತ ಕೂಡ ಕರೀಬೋದು. ಸೊ ಆಧುನಿಕ ರಾಜ್ಯಗಳನ್ನು ನಾವು ನೋಡಿದಾಗ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳು ಅಥವಾ ವೆಲ್ಫೇರ್ ಸ್ಟೇಟ್ ಅಥವಾ ಸುಖಿ ರಾಜ್ಯಗಳು ಅಂತ ನಾವು ಕರೀತೀವಿ. ಸೊ ಸುಖಿ ರಾಜ್ಯವನ್ನು ಜಾರಿಗೆ ತರುವಂಥ ಒಂದು ಪ್ರಮುಖವಾದ ಉದ್ದೇಶ ಪ್ರಜಾಪ್ರಭುತ್ವಕ್ಕೆ ಇದೆ. ದಿ ಅಲ್ಟಿಮೇಟ್ ಪರ್ಪಸ್ ಆಫ್ ಡೆಮಾಕ್ರಸಿ ಈಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅಂದ್ರೇನು ಅಥವಾ ಏನು ಕಲ್ಯಾಣ ರಾಜ್ಯ ಅಂದ್ರೇನು? ಕಲ್ಯಾಣ ರಾಜ್ಯ ಅಂತಂದರೆ ಮೂಲಭೂತ ಅವಶ್ಯಕತೆಗಳನ್ನು ಎಲ್ಲರಿಗೂ ಒದಗಿಸ್ಕೊಡೋದನ್ನು ನಾವು ಕಲ್ಯಾಣ ರಾಜ್ಯ ಅಂತ ನಾವು ಕರಿತೀವಿ. ಎಲ್ಲರೂ ಕೂಡ ಮೂಲಭೂತ ಅವಶ್ಯಕತೆಗಳಾದಂಥ ಏನು ಆಹಾರ, ಬಟ್ಟೆ, ವಸತಿ ಇವುಗಳನ್ನು ಜೊತೆಗೆ ನೈರ್ಮಲ್ಯ ಇವುಗಳನ್ನು ರಾಜ್ಯ ಕೊಡಬೇಕು ಪ್ರಜೆಗಳಿಗೆ. ಪ್ರಜೆಗಳು ಏನು ಬಡತನವನ್ನು ನಿರ್ಮೂಲನೆ ಮಾಡೋಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಬಡತನನ ನಿರ್ಮೂಲನೆ ಮಾಡೋಂಥ ಉದ್ದೇಶವನ್ನು ಹೊಂದಿರುವಂಥ ಒಂದು ಸರ್ಕಾರ ಪದ್ಧತಿ ಅಂದರೆ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪೀಪಲ್ಸ್ ಇಟ್ ಈಸ್ ದ ಸ್ಟೇಟ್ ಜಾಬ್ ಟು ಡೂ ದ ವೆಲ್ಫೇರ್ ಆಫ್ ದಿ ಪೀಪಲ್. ಅಂದರೆ ಪ್ರಜೆಗಳ ಒಂದು ಅಭಿವೃದ್ಧಿಗಾಗಿ ರಾಜ್ಯ ಕೆಲಸ ಮಾಡಬೇಕಾಗತ್ತೆ. ರಾಜ್ಯ ಪ್ರಜಾಪ್ರಭುತ್ವದ ಮೂಲಕ ಪ್ರಜೆಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ. ಇಟ್ ಈಸ್ ಗೇಟ್ ಟುವರ್ಡ್ಸ್ ದಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಆಫ್ ಸಿಟಿಸನ್ಸ್. ಸೊ ಪ್ರತಿಯೊಬ್ಬರಿಗೂ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸ್ಕೊಡೋದು ರಾಜ್ಯದ ಕೆಲಸ ಆಗಿದೆ. ಸೊ ಜನತಾ ಕಲ್ಯಾಣ ಪ್ರಜಾಪ್ರಭುತ್ವದ ಅತಿ ಪ್ರಮುಖವಾದ ವಿಚಾರ ಅಂತೇಳಿ ನಾವು ಕರಿಬೋದು. ಸೊ 9th ರೂಲ್ ಆಫ್ ಲಾ, ಕಾನೂನಿನ ಆಧಿಪತ್ಯ ಅಥವಾ ಕಾನೂನಿನ ಶ್ರೇಷ್ಠತೆ ಅಂತ ನಾವು ಕರಿತೀವಿ, ಅಥವಾ ಕಾನೂನು ಶ್ರೇಷ್ಠವಾಗಿರೋದು. ಸೊ ಡೆಮಾಕ್ರಸಿ ವರ್ಕ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಥವಾ ಸಂವಿಧಾನಕ್ಕೆ ಅನುಗುಣವಾಗಿಯೇ ಪ್ರಜಾಪ್ರಭುತ್ವ ಕಾರ್ಯವನ್ನು ನಿರ್ವಹಿಸೋದು. ಅದು ಬ್ರಿಟನ್ನಿನಂತೆ ಅಲಿಖಿತ ಸಂವಿಧಾನ ಆಗಿರಲಿ ಅಥವಾ ಭಾರತ ಅಮೇರಿಕದಂತೆ ಲಿಖಿತ ಸಂವಿಧಾನ ಆಗಿರಲಿ, ಯಾವುದೇ ರೀತಿಯಾದ ಸಂವಿಧಾನ ಆಗಿದ್ರೂ ಕೂಡ ಅದು ಕಾನೂನಿಗೆ ಅನುಗುಣವಾಗಿ ಕೆಲಸವನ್ನು ಮಾಡುತ್ತೆ. ಸೊ ಕಾನೂನಿಗೆ ಅನುಗುಣವಾಗಿ ಅಂತದಾಗ ಕಾನೂನು ರಚನೆಯಾದಾಗ ಕಾನೂನಿಗೆ ಗೌರವವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೊಡಬೇಕಾಗತ್ತೆ. ಅದನ್ನೇ ನಾವು ರೂಲ್ ಆಫ್ ಲಾ ಅಥವಾ ಕಾನೂನಿನ ಅಧಿಪತ್ಯ ಅಥವಾ ಕಾನೂನಿನ ಶ್ರೇಷ್ಠತೆ ಅಂತ ನಾವು ಕರಿತೀವಿ. ಇನ್ನು ಡೆಮಾಕ್ರಸಿ ಆಲ್ ಆರ್ ಈಕ್ವಲ್, ನೋ ಒನ್ ಈಸ್ ಇನ್ಫೀರಿಯರ್. ಪ್ರಜಾಪ್ರಭುತ್ವ ಅಂತಂದಾಗ ಅದರಲ್ಲಿ ಎಲ್ಲರೂ ಕೂಡ ಸಮಾನ ಆಗಿರ್ತಾರೆ. ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕೂಡ ಕನಿಷ್ಠರಲ್ಲ. ಸೊ ಒಬ್ಬ ಪ್ರಧಾನಿ ಆದರೂ ಕೂಡ ಅವ್ರಿಗೂ ಕೂಡ ಕಾನೂನುಗಳು ಅನ್ವಯ ಆಗ್ತವೆ, ಅಥವಾ ಮುಖ್ಯಮಂತ್ರಿ ಅಂದರೂ ಕೂಡ ಅವ್ರಿಗೂ ಕೂಡ ಕಾನೂನುಗಳು ಅನ್ವಯ ಆಗ್ತವೆ. ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ದಿನಗೂಲಿ ನೌಕರನು ಕೂಡ ಅವನಿಗೂ ಕೂಡ ಏನು ಸಮಾನವಾದ ಕಾನೂನುಗಳಿದ್ದಾವೆ. ಒಂದು ಶಿಕ್ಷಣ ಪದ್ಧತಿಯನ್ನು ಎಕ್ಸಾಂಪಲ್ ತೊಳೆದ್ರೆ, ಸೊ ಎಜುಕೇಷನ್ ಸಿಸ್ಟಮನ್ನು ನಾವು ಹೇಳೋದಾರೆ, ಇಡೀ ಒಂದು ರಾಜ್ಯದಲ್ಲಿ ಒಂದು ಶಿಕ್ಷಣ ಪದ್ಧತಿ ಜಾರಿಗೆ ಬಂದಿದೆ ಅಂದಾಗ ಅದು ಎಲ್ಲ ಪ್ರಜೆಗಳು ಕೂಡ ಸಮಾನವಾಗಿ ಅನ್ವಯ ಆಗುತ್ತೆ. ಇದನ್ನೇ ನಾವು ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತ ನಾವು ಕರೆಯೋದು. ಇಲ್ಲಿ ಕಾನೂನು ಶ್ರೇಷ್ಠವಾಗಿರ್ತದೆ, ಕಾನೂನಿನ ಎದುರಲ್ಲಿ ಎಲ್ಲರೂ ಕೂಡ ಕನಿಸ್ತಾರೆ. ಸೊ ಕಾನೂನನ್ನು ಮೀರಿ ಯಾರನ್ನು ಕೂಡ ವರ್ತನೆಯನ್ನು ಮಾಡೋದಾಗಿಲ್ಲ. ಯಾರು ಕಾನೂನು ಮೀರಿ ವರ್ತನೆಯನ್ನು ಮಾಡ್ತಾರೆ ಅಂಥವರಿಗೆ ಶಿಕ್ಷೆ ಇರುತ್ತೆ. ಸೊ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕಾನೂನು ಶ್ರೇಷ್ಠವಾಗಿರ್ತದೆ ಅಂತ ನಾವು ಹೇಳ್ಬೋದು. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ಕೊಡುವುದೇ ಕಾನೂನಿನ ಆಧಿಪತ್ಯ. ಸಾಮಾನ್ಯವಾಗಿ ಎಲ್ಲ ದೇಶಗಳ ಸಂವಿಧಾನದಲ್ಲಿ ರೂಲ್ ಆಫ್ ಲಾನ ಅಸ್ತಿತ್ವಗೊಳಿಸಲಾಗಿದೆ. ಸೊ ರೂಲ್ ಆಫ್ ಲಾ ಇದರ ಪರಿಚಯವನ್ನು ಮಾಡಿಕೊಟ್ಟಂಥ ಒಂದು ದೇಶ ಅಂದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ. ಸೊ ಜಾನ್ ಆಸ್ಟಿನ್ ಈ ಒಂದು ರೂಲ್ ಆಫ್ ಲಾ ಅಥವಾ ಕಾನೂನಿನ ಆಧಿಪತ್ಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಅಥವಾ ಚಿಂತನೆಗಳನ್ನು ಮಾಡಿದ್ದಾರೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ರೂಲ್ ಆಫ್ ಲಾ ಬಹಳ ಮುಖ್ಯವಾದ ಒಂದು ವಿಚಾರ ಅಂತ ನಾವು ಕರಿಬೋದು. ಅನದರ್ ಫೀಚರ್ ಆಫ್ ದಿ ಡೆಮಾಕ್ರಸಿ ಈಸ್ ಸಾವರಿಂಟಿ ಆಫ್ ದಿ ಪೀಪಲ್. ಸೊ ಅತಿ ಪ್ರಮುಖವಾದ ಹಾಗೂ ಕೊನೆಯ ಒಂದು ಪ್ರಜಾಪ್ರಭುತ್ವದ ಪ್ರಮುಖ ಲಕ್ಷಣ ಅಂದರೆ ಅದನ್ನು ಜನತೆಯ ಪರಮಾಧಿಕಾರ ಅಂತ ಕರಿಬೋದು. ಸೊ ಜನತೆಯ ಪರಮಾಧಿಕಾರ ಅಂತಂದಾಗ ಜನರ ಬಳಿಯಲ್ಲಿ ಪರಮಾಧಿಕಾರ ಇದೆ, ಅದನ್ನು ನಾವು ಜನತಾ ಪರಮಾಧಿಕಾರ ಅಂತ ಕರಿಬೋದು. ಜನತಾ ಪರಮಾಧಿಕಾರದ ಬಗ್ಗೆ ರೂಸೋ ತನ್ನ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎನ್ನುವ ಗ್ರಂಥದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡಿದ್ದಾರೆ. ಎಚ್ ಜಿ ಲಾಸ್ಕಿ ಕೂಡ
ತಮ್ಮ ಗ್ರಂಥವಾದ ಟೂ ಟ್ರೀಟೀಸ್ ಆನ್ ಸಿವಿಲ್ ಗವರ್ನಮೆಂಟ್ ಎನ್ನುವ ಒಂದು ಗ್ರಂಥದಲ್ಲಿ ಜನತೆಯ ಪರಮಾಧಿಕಾರದ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಸೊ ಪ್ರಜಾಪ್ರಭುತ್ವ ಯಾರ ಬಳಿಯಲ್ಲಿದೆ ಅಂತಂದರೆ ಅದು ಜನರ ಬಳಿಯಲ್ಲಿದೆ ಅನ್ನೋದನ್ನು ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಒಂದು ರಾಜ್ಯದ ಮೂಲ ಅಂಶವಾದಂಥ ಸಾವೆರೆಂಟಿ ಅಥವಾ ಏನು ಪರಮಾಧಿಕಾರ ಅನ್ನೋದು ಏನಿದೆಯಲ್ಲ, ಈ ಪರಮಾಧಿಕಾರ ನಿಜವಾಗ್ಲಿ ಯಾರಲ್ಲಿದೆ? ನಿಜವಾಗ್ಲೂ ಕೂಡ ಪರಮಾಧಿಕಾರ ಇರೋದು ಜನರ ಬಳಿಯಲ್ಲಿ. ಸೊ ಹೇಗಂದರೆ ಪ್ರಜೆಗಳು ತಮ್ಮ ಎಲ್ಲ ಅಧಿಕಾರವನ್ನು ಪ್ರಜಾಪ್ರಭುತ್ವದಲ್ಲಿ ಚಲಾವಣೆ ಮಾಡ್ತಾರೆ. ಪ್ರಜೆಗಳ ನಿರ್ಧಾರವೇ ಅಂತಿಮವಾಗಿರ್ತದೆ. ಒಂದು ಸರ್ಕಾರವನ್ನು ರಚನೆ ಮಾಡುವ, ಸರ್ಕಾರವನ್ನು ಬದಲಾಯಿಸುವ, ಬೇಡವಾದ ಸರ್ಕಾರದ ವಿರುದ್ಧವಾಗಿ ಮುಷ್ಕರವನ್ನು ಹೂಡುವಂಥ ಅಧಿಕಾರ ಪ್ರಜೆಗಳಲ್ಲಿದೆ. ಪ್ರಜೆಗಳು ಮತದಾನವನ್ನು ಮಾಡಿದಾಗ ಸರ್ಕಾರ ರಚನೆ ಆಗ್ತವೆ. ಹಾಗಾಗಿ ಯಾರಿಗೆ ಮತ ಮಾಡಬೇಕು, ಯಾರಿಗೆ ಮತ ನೀಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಪ್ರಜೆಗಳೇ ಕೈಗೊಳ್ತಾರೆ. ಪ್ರಜೆಗಳು ತಮಗೆ ವಿರುದ್ಧವಾದ ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಬದಲಾವಣೆ ಮಾಡ್ತಾರೆ. ಅದು ಪ್ರಧಾನಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಥವಾ ರಾಜ್ಯದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು. ಸೊ ಎಲ್ಲರನ್ನೂ ಕೂಡ ಬದಲಾವಣೆ ಮಾಡೋಂಥ ಅಧಿಕಾರ ಪ್ರಜೆಗಳ ಬಳಿಯಲ್ಲಿದೆ. ಹಾಗಾಗಿ ಇದನ್ನು ನಾವು ಜನತೆಯ ಪರಮಾಧಿಕಾರ ಅಂತ ಕರೀಬೋದು. ಡೆಮಾಕ್ರಸಿ ಮೀನ್ಸ್ ದಟ್ ಪವರ್ ಈಸ್ ಕಾನ್ಸಂಟ್ರೇಟೆಡ್ ಅಮಂಗ್ ದಿ ಪೀಪಲ್. ಸೊ ಪ್ರಜಾಪ್ರಭುತ್ವ ಯಾರ ಒಂದು ಕಡೆ ಗಮನವನ್ನು ಹರಿಸೋದಂದರೆ ಅಥವಾ ಯಾರ ಒಂದು ಇದರಲ್ಲಿ ಕೇಂದ್ರೀಕೃತವಾಗಿದೆ ಅಂದರೆ ಅದು ಪ್ರಜೆಗಳ ವಿಷಯದಲ್ಲಿ ಕೇಂದ್ರೀಕೃತವಾಗಿದೆ. ದಿ ಸುಪ್ರೀಂ ಪವರ್ ಈಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಇನ್ ದ ಪೀಪಲ್. ಸೊ ಒಂದು ಸರ್ವೋಚ್ಚ ಅಧಿಕಾರ ಯಾರಲ್ಲಿ ಮಾತ್ರ ಇದೆ ಅಂದರೆ ಅದು ಪ್ರಜೆಗಳಲ್ಲಿ ಮಾತ್ರ ಇದೆ. ಹಾಗಾಗಿ ಅಧಿಕಾರ ಕೇಂದ್ರೀಕರಣವನ್ನು ಇದು ವಿರೋಧಿಸ್ತ ಅಂದರೆ ಪವರ್ ಸೆಂಟ್ರಲೈಸೇಷನ್ನ ಅಪೋಸ್ ಮಾಡ್ತಾ ಪವರ್ ಡಿಸೆಂಟ್ರಲೈಸೇಷನ್ನು ಹೇಳುತ್ತೆ. ಅಂದರೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಪ್ರಜಾಪ್ರಭುತ್ವ ಚರ್ಚೆಯನ್ನು ಮಾಡ್ತದೆ. ಸೊ ಅಧಿಕಾರ ವಿಕೇಂದ್ರೀಕರಣ ಅಂದಾಗ ಅಂತಿಮವಾಗಿ ಅಧಿಕಾರ ಪ್ರಜೆಗಳಲ್ಲಿ ಕೇಂದ್ರೀಕೃತ ಆಗಿದೆ. ಹಾಗಾಗಿ ಇದನ್ನು ನಾವು ಒಂದು ಪ್ರಮುಖವಾದ ಲಕ್ಷಣ ಅಂತೇಳಿ ಕರೀಬೋದು. ಸೊ ಕೊನೆಯ ಒಂದು ಚಿಂತನೆ ಕನ್ಕ್ಲೂಷನ್ ಉಪಸಂಹಾರ. ಸೊ ಮೇಲಿನ ಎಲ್ಲ ಲಕ್ಷಣಗಳನ್ನು ಗಮನಿಸಿದಾಗ ನಮಗೆ ಒಂದಷ್ಟು ಸಮಾರೋಪದ ವಿಚಾರಗಳು ಅಥವಾ ವಿಷಯಗಳು ನಮ್ಮ ಕಣ್ಮುಂದೆ ಬರ್ತವೆ. ಡೆಮಾಕ್ರಸಿ ಇಸ್ ಇನ್ ಫೇವರ್ ಆಫ್ ಸಿಟಿಸನ್ಸ್. ಸೊ ನಮಗೆ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವ ಯಾರ ಪರವಾಗಿದೆ? ಪ್ರಜೆಗಳ ಪರವಾಗಿದೆ. ಸೊ ಪ್ರಜೆಗಳ ಒಂದು ಅಭಿಪ್ರಾಯದ ಆಧಾರದ ಮೇಲೆ ಸರ್ಕಾರಗಳು ನಡೀತವೆ. ದೇರ್ ಆರ್ ಮೆನಿ ಟೂಲ್ಸ್ ಫಾರ್ ಸಿಟಿಸನ್ಸ್ ಟು ಎಕ್ಸ್ಪ್ರೆಸ್ ದೇರ್ ಒಪೀನಿಯನ್. ದಸ್ ಲೈಕ್ ಪಬ್ಲಿಕ್ ಒಪೀನಿಯನ್, ಪ್ರೆಷರ್ ಗ್ರೂಪ್ಸ್, ದಿ ಮೀಡಿಯಾ ಆರ್ ಪ್ರೊಟೆಕ್ಟಿಂಗ್ ಡೆಮಾಕ್ರಸಿ. ಸೊ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಹಲವಾರು ಸಾಧನೋಪಾಯಗಳಿದ್ದಾವೆ. ಅದು ತಮ್ಮದೇ ಆದ ಒಂದು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದ್ರ ಮೂಲಕ ಸರ್ಕಾರದ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಜನಾಭಿಪ್ರಾಯದ ವಿರುದ್ಧವಾಗಿ ಅಥವಾ ಸಾರ್ವಜನಿಕ ಅಭಿಪ್ರಾಯದ ವಿರುದ್ಧವಾಗಿ ಯಾವುದೇ ಸರ್ಕಾರಗಳು ಕೂಡ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ರೀತಿಯಾಗಿ ಆಡಳಿತವನ್ನು ಮಾಡಿದ್ರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಅಂಥ ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ. ಸೊ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಗಳು ಉಂಟಾಗ್ತವೆ. ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಆಗೋದು ಯಾವುದ್ರ ಮೂಲಕ ಅಂದರೆ ಶಾಂತಿಯುತ ವಿಧಾನಗಳ ಮೂಲಕ. ಉದಾಹರಣೆಗೆ ಸರ್ವಾಧಿಕಾರ ಅಂದಾಗ ಸರ್ವಾಧಿಕಾರದಲ್ಲಿ ಕ್ರಾಂತಿಯ ಮೂಲಕ ಬದಲಾವಣೆ ಆಗ್ತವೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಯಾವುದ್ರ ಮೂಲಕ ಆಗ್ತವೆ ಅಂದರೆ ಅದು ಮತದಾನದ ಮೂಲಕ ಆಗ್ತವೆ, ಶಾಂತಿಯುತವಾಗಿ ನಡೀತವೆ. ಸೊ ಜೊತೆಗೆ ಪ್ರೆಷರ್ ಗ್ರೂಪ್ಸ್ ಇದ್ದಾವೆ, ಒತ್ತಡ ಗುಂಪುಗಳಿದ್ದಾವೆ. ಅನೇಕ ಒತ್ತಡ ಗುಂಪುಗಳನ್ನು ಪ್ರಜೆಗಳು ಅಥವಾ ಜನತೆ ತಮ್ಮ ಒಂದು ಆಸಕ್ತಿಗೆ ಅನುಗುಣವಾಗಿ ರಚನೆ ಮಾಡ್ಕೊಂಡಿರ್ತವೆ. ಅದು ಜಾತಿ ಧರ್ಮ ಜೊತೆಗೆ ಪ್ರಾದೇಶಿಕತೆ ಅನ್ನೋದ್ರ ಆಧಾರದ ಮೇಲೆ ರಚನೆ ಆಗಿರ್ತವೆ. ಕಾರ್ಮಿಕ ಒತ್ತಡ ಗುಂಪುಗಳಿದ್ದಾವೆ, ಜಾತಿ ಒತ್ತಡ ಗುಂಪುಗಳಿದ್ದಾವೆ, ಧರ್ಮದ ಒತ್ತಡ ಗುಂಪುಗಳಿದ್ದಾವೆ. ಈ ಥರ ಪ್ರತಿಯೊಂದು ರಾಜ್ಯ ಅಥವಾ ದೇಶದಲ್ಲೂ ಕೂಡ ಸಹಜವಾಗಿ ಒತ್ತಡ ಗುಂಪುಗಳಿದ್ದಾವೆ. ಸೊ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ ಅಂದರೆ ಅದನ್ನು ನಾವು ಮಾಧ್ಯಮಗಳಂತ ಕರಿತೀವಿ. ಮಾಧ್ಯಮಗಳು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿದಾಗ ಪ್ರಜಾಪ್ರಭುತ್ವ ನಿಜವಾಗಲೂ ಕೂಡ ಯಶಸ್ಸನ್ನು ಸಾಧಿಸುತ್ತೆ. ಸೊ ಹಾಗಾಗಿ ಮಾಧ್ಯಮಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಸೊ ಮಾಧ್ಯಮಗಳು ಅಂತಂದಾಗ ಅದು ಪ್ರಿಂಟ್ ಮೀಡಿಯಾ ಆರ್ ಮಾಸ್ ಮೀಡಿಯಾ, ಅದು ಮುದ್ರಣ ಆಗಿರ್ಬೋದು ಅಥವಾ ಏನು ಟಿ ವಿ ಚಾನಲ್ ಏನಿದೆಯಲ್ಲ, ಸೊ ಅದರ ಆಗಿರ್ಬೋದು. ಇತ್ತೀಚೆಗಂತೂ ಇನ್ನೂ ಒಂದು ಸಾಕಷ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಆಗಿರೋದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್, ಸೊ ಈ ರೀತಿಯಾದ ಹಲವಾರು ಒಂದು ಮಾಧ್ಯಮಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ಜನತೆ ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಒಟ್ಟಾರೆಯಾಗಿ ಪ್ರಜೆಗಳಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸುವಂಥ ಅನೇಕ ಸಾಧನಗಳಿರೋದನ್ನು ಕಾಣ್ಬೋದು. ಸಿಟಿಸನ್ಸ್ ಆರ್ ಮೆನಿ ಟೂಲ್ಸ್ ಟು ಎಕ್ಸಸೈಸ್ ದೇರ್ ಪವರ್. ಸೊ ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ಪ್ರಜೆಗಳಿಗೆ. ಸೊ ಇದನ್ನು ನಾವು ಪ್ರಜಾಪ್ರಭುತ್ವದ ಒಂದು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಉಪಸಂಹಾರ ಅಂತ ನಾವು ಕರೀಬೋದು.
ಸೊ ಅನೇಕ ಒಂದು ವಿಚಾರಗಳನ್ನು ನಾವು ಇದುವರೆಗೆ ಅಧ್ಯಯನ ಮಾಡಿದ್ವಿ. ಸೊ ಹಲವಾರು ಗ್ರಂಥಗಳಿದ್ದಾವೆ, ಆ ಗ್ರಂಥಗಳನ್ನು ನೀವು ಓದಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಸೊ ಅದರಲ್ಲಿ ಪೊಲಿಟಿಕಲ್ ಥಿಯರಿ, ವಿ ಡಿ ಮಹಾಜನ್ ಅಂತೇಳಿ ಪೊಲಿಟಿಕಲ್ ಥಿಯರಿ ಅಂತೇಳಿ ಒಂದು ಬುಕ್ಕನ್ನು ಬರೆದಿದ್ದಾರೆ, ಎಸ್ ಚಾಂದ್ ಪಬ್ಲಿಕೇಶನ್. ಸೊ ಅವರ ಒಂದು ಪುಸ್ತಕವನ್ನು ನೀವು ಓದ್ಬೋದು. ಸೊ ಜೊತೆಗೆ ವಿಷ್ಣು ಭಗವಾನ್ ಅಂತೇಳಿ ಒಂದು ಪೊಲಿಟಿಕಲ್ ಥಿಯರಿ ಅಂತ ಒಂದು ಬುಕ್ ಇದೆ, ಆ ಪುಸ್ತಕನ ಕೂಡ ಓದ್ಬೋದು. ಜೊತೆಗೆ ಕನ್ನಡದಲ್ಲಿ ಕೂಡ ಒಂದು ಪುಸ್ತಕ ಇದೆ, ರಾಜಕೀಯ ಸಿದ್ಧಾಂತ ಅಂತೇಳಿ, ಡಾಕ್ಟರ್ ಮೀನಾ ದೇಶಪಾಂಡೆ ಅಂತೇಳಿ. ಸೊ ಆ ಪುಸ್ತಕವನ್ನು ಕೂಡ ನೀವು ಓದ್ಬೋದು. ಸೊ ನಾನು ಇದನ್ನು ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಾದಾಗ ಅದನ್ನು ಆಧಾರವಾಗಿ, ಆ ಗ್ರಂಥಗಳನ್ನು ಆಧಾರವಾಗಿ ತಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.